ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಟೊಮೆಟೊ ಗೊಜ್ಜು ಮಾಡೋಣ. ಚಪಾತಿಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನೋಡೋಣ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕೋಣ. ನೋಡಿ, ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ನೋಡಿ, ಇಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಅದರ ಜೊತೆಗೆ 2 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸಿಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬಾಡೋಗುತ್ತೆ. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಎಣ್ಣೆ ಸಪ್ಪೆ ಇರುತ್ತಲ್ವ, ಅದಕ್ಕೆ. ನೋಡಿ ಈ ಥರ ಆಗಿದೆ, ಸಾಕಿಷ್ಟು ಬಂದರೆ. ಈಗ ಆಲೂಗಡ್ಡೆ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ. ನೋಡಿ ಈ ಥರ ಪೀಸುಗಳು, ನೋಡಿ ಈ ಪೀಸುಗಳನ್ನು ನಾನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಒಂದೇ ಮಾತ್ರ, ಅದು ಸ್ವಲ್ಪ ಫ್ರೈ ಆಗಲಿ. ಒಂದು ನಿಮಿಷ ಫ್ರೈ ಆದರೆ ಸಾಕು. ನೋಡಿ ಈರುಳ್ಳಿ ಒಂದು ಮೀಡಿಯಮ್ ಸೈಜಿ, 2 ಈರುಳ್ಳಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಒಂದಿಷ್ಟು, ಒಣಗಿದ್ದನ್ನು ಹಾಕ್ತಾಯಿದ್ದೀನಿ. ಹಸಿದಿಲ್ಲ, ಖಾಲಿಯಾಗಿದೆ. ಈಗ ಸಿಮ್ಮನ್ನು ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಈರುಳ್ಳಿ ಬೇಯಲಿ. ನೋಡಿ ಈರುಳ್ಳಿ ಫ್ರೈ ಆಯಿತು ಒಂದು ಸ್ವಲ್ಪ. ಇಷ್ಟು ಮಾತ್ರ ಫ್ರೈ ಆಗಬೇಕು, ಜಾಸ್ತಿ ಆಗಬಾರ್ದು. ಅದು ಟೊಮೆಟೊ ಇದರ ಜೊತೆ ನಮ್ಗೆ ಬಾಯಿ ಸಿಗಬೇಕು ತಿನ್ನುವಾಗ ಚಪಾತಿ ಜೊತೆ. ಈಗ 12 ಟೊಮೆಟೊ ಹಚ್ಚಿಟ್ಟಿದ್ದೀನಿ, ಮೀಡಿಯಮ್ ಸೈಜು ನಾಟಿ ಟೊಮೆಟೊ. ಅದನ್ನು ಹಾಕಬೇಕು, ಹಾಕೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟೊಮೆಟೊ ಗೊಜ್ಜು ಮಾಡಿಕೊಂಡು ಚಪಾತಿ ಜೊತೆ ತಿಂದು ನೋಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಒಂಥರ ಟೊಮೆಟೊ ಉಪ್ಪಿನಕಾಯಿ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಈಗ ಫ್ಲೇಮು ಫುಲ್ ಇಟ್ಬಿಡೋಣ. ಫುಲ್ ಇಟ್ಬಿಟ್ಟು ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಈಗಲೇ ಉಪ್ಪು ಸೇರಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ತಕ್ಕನ ಹಾಗೆ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಬೇಕಂದರೆ ಹಾಕ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈಗ ಕಲಿಸ್ಬಿಟ್ಟು ಈ ಥರ ಉಪ್ಪು ಹಾಕಿದ್ದೀನಿ, ಚೆನ್ನಾಗಿ ಕಲಸಿ ಈಗೊಂದು 3 ನಿಮಿಷ ನಾವು ಪ್ಲೇಟನ್ನು ಮುಚ್ಚೋಣ. 3 ನಿಮಿಷ ತೆಗಿಯೋದು ಬೇಡ. ಈಗ ಒಂದು ಸ್ವಲ್ಪ ಅರ್ಧ ಫ್ಲೇಮಲ್ಲಿ ಇಡಿ ಸಿಮ್ಮು. 3 ನಿಮಿಷ ಆದಮೇಲೆ ತೆಗೆದು ನೋಡೋಣ ಫ್ರೆಂಡ್ಸ್. 3 ನಿಮಿಷ ಆಯಿತು ಫ್ರೆಂಡ್ಸ್, ಈಗ ಮುಚ್ಚಲ ತೆಗೆದು ನೋಡೋಣ. ನೋಡಿ ಈ ಥರ ಬೆಂದಿರುತ್ತೆ, ಈ ಥರ ಬೆಂದಿದೆ. ಇನ್ನೂ ಒಂದು ಸ್ವಲ್ಪ ಬೇಯಲಿ. ನೋಡಿ ನೀರು ಬಿಟ್ಕೊಂಡಿದೆ, ಈ ಥರ ನೀರು ಬಿಟ್ಕೊಳುತ್ತೆ ಟೊಮೆಟೊ. ಒಳ್ಳೆ ಹಣ್ಣಾಗಿರೋ ಟೊಮೆಟೊನ ಹಚ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ ಹಣ್ಣಾಗಿರೋದಾದರೆ. ಈ ಥರ ನೀರು ಇರಬೇಕು ಟೊಮೆಟೊದಲ್ಲಿ, ಆವಾಗ ರುಚಿಯಾಗಿರುತ್ತೆ. ಇದಕ್ಕೆ ನೀರು ಹಾಕಬಾರ್ದು ನಾವು ಟೊಮೆಟೊ ಗೊಜ್ಜಿಗೆ, ನೀರು ಹಾಕಿದರೆ ಹುಳಿ ಬಂದುಬಿಡುತ್ತೆ. ನೀರಂತ ಮಾತ್ರ ಹಾಕಲೇಬೇಡಿ. ಈಗ ನೋಡಿ ಈ ಥರ ಫ್ರೈ ಆಗಿದೆಯಾ. ಇವಾಗ ಸಿಮ್ ಜಾಸ್ತಿ ಮಾಡ್ಕೊಳ್ಳೋಣ. ಸಿಮ್ ಜಾಸ್ತಿ ಮಾಡಿಕೊಂಡು ಈಗ ನಾವು ಅದಕ್ಕೆ ಅರಶಿನ ಪುಡಿ ಒಂದು ಸ್ವಲ್ಪ ಸೇರಿಸೋಣ.
ನೋಡಿ ಒಂದಿಷ್ಟೇ ಇಷ್ಟು ಅರಿಶಿನ ಸೇರಿಸೋಣ. ಅದರ ಜೊತೆಗೆ ಖಾರದ ಪುಡಿ, ನೋಡಿ ಜಾಸ್ತಿ ಬೇಡ, ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೋಣ. ಜಾಸ್ತಿ ಹಾಕಿದರೆ ಮತ್ತೆ ತಿನ್ನಕ್ಕೆ ಕಷ್ಟ ಆಗುತ್ತೆ ಖಾರ. ಧನಿಯಾ ಪುಡಿ, ಮಿಕ್ಸ್ ಮಸಾಲೆ ಪುಡಿ ಅಂತ ಇರುತ್ತೆ, ಇದು ಚಿಕನ್ ಮಸಾಲೆ ಪುಡಿ ನಾನು ಹಾಕ್ತಾ ಇರೋದು. ಚಿಕನ್ ಮಸಾಲೆ ಪುಡಿ ಅರ್ಧ ಸ್ಪೂನು ಹಾಕ್ತಾ ಇದ್ದೀನಿ ನಾನು. ಇದನ್ನು ಚಿಕನ್ ಮಸಾಲೆ ಪುಡಿನ ನಾನು ಬಿಡ್ತೀನಿ ಸದ್ಯದಲ್ಲೇ ಮಾಡಿ. ಚೆನ್ನಾಗಿ ಕಲಸೋಣ. ಈಗ ಬೆಳ್ಳುಳ್ಳಿ ನೋಡಿ, ಒಂದು ಐದಾರು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಕಲಿಸ್ತಾ ಇರೋಣ. ಈಗ ಕಲಿಸ್ತಾ ಇದ್ದರೆ ಇವಾಗ ಚೆನ್ನಾಗಿ ಗೊಜ್ಜು ಆಗುತ್ತೆ. ಗೊಜ್ಜು ಆಗೋ ತನಕ ನಾವು ಆಗಾಗ ಹೀಗೆ ಕೈ ಆಡಿಸ್ತಾ ಇರೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಯಿತು ಗೊಜ್ಜು. ಈ ಥರ ಕನ್ಸಿಸ್ಟೆಂಟಾಗಿ ಬಂದುಬಿಡಬೇಕು. ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಈ ಥರ ಕನ್ಸಿಸ್ಟೆಂಟ್ ಬಂದರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಬೆಂದೋಗಿದೆ ನೋಡಿ ಎಲ್ಲ, ಈ ಥರ ಆಗಬೇಕು. ಇನ್ನು ಒಂದು ಅರ್ಧ ನಿಮಿಷ ಆಗಬೇಕು ಇಲ್ಲಿ, ಅರ್ಧ ನಿಮಿಷ ಆಗಬೇಕು ಇಲ್ಲಿ. ಒಂದು 10 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಗೊಜ್ಜು ಮಾಡೋದು. ನೀವೆಲ್ಲ ರೆಡಿ ಮಾಡಿಟ್ಕೊಳ್ಳಿ, ಈರುಳ್ಳಿ, ಟೊಮೆಟೊ, ಒಂದು ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಚಿಕನ್ ಮಸಾಲೆ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಒಂದು 10 ನಿಮಿಷದಲ್ಲಿ ನಿಮ್ಮ ಗೊಜ್ಜು ರೆಡಿ ಆಗಿಬಿಡುತ್ತೆ. ಅನ್ನಕ್ಕೂ ಚಪಾತಿಗೆ ಸೂಪರ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ. ಈ ಥರ ಬಿಟ್ಕೊಂಬಿಡಬೇಕು, ಎಣ್ಣೆ ಥರ ಬಿಟ್ಕೊಂಬಿಡುತ್ತೆ. ಈಗ ಆಗಿದೆ ಅಂತ ಅರ್ಥ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಹಿಂಗೆ ಬಿಡಬೇಕು. ಈಗ ಕೊತ್ತಂಬರಿ ಸೊಪ್ಪನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ, ಇದನ್ನು ಕಟ್ ಮಾಡಿ ಹಾಕ್ಬಿಡ್ತೀನಿ ನೋಡಿ. ಈ ಥರ ಸೀಸರಲ್ಲಿ ಕಟ್ ಮಾಡ್ಕೊಳ್ಳಿ. ಸೀಸರ್ ಇಟ್ಕೊಂಡು ಸೀಸರಲ್ಲಿ ಕಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಆ್ಯಡ್ ಮಾಡೋಣ. ಅಷ್ಟೇ ಆಯಿತು ಫ್ರೆಂಡ್ಸ್ ಗೊಜ್ಜು, ಗೊಜ್ಜು ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ತಿಂದು ನೋಡಿ, ಕಾಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫ್ರೆಂಡ್ಸ್.